ಇದರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತ ವರ್ಷಿಣಿ. ನೀನ್ ಯಾಕಪ್ಪ ಅಮೃತನ ಮನಸ್ಸಲ್ಲಿ ಇಲ್ದೇ ಇರೋದನ್ನೆಲ್ಲ ತುಂಬ್ತಾ ಇದೀಯಾ? ನಾನಾ? ನಾನಂತದ್ದೇನ್ ಮಾಡಿದ್ದೀನಿ? ವಿಜಯ್ ಸತ್ತೋಗಿದ್ದಾನೆ ಅನ್ನೋ ಸತ್ಯನ ಪ್ರಪಂಚನೇ ಒಪ್ಕೊಂಡ್ಬಿಟ್ಟಿದೆ. ಹೆತ್ತವಳು ನಾನೇ, ವಿಧಿ ನಿಯಮಕ ಇದ್ದಿದ್ದೇ ಇಷ್ಟು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಹೌದಪ್ಪ, ನಾವೆಲ್ಲ ಕಹಿ ಸತ್ಯನ ಒಪ್ಕೊಂಡು ಮನಸ್ಸು ಕಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಅಮೃತ, ವಿಜಯ್ ಬದುಕಿದ್ದಾನೆ ಅನ್ನೋ ಭ್ರಮೆಲಿದ್ದಾಳೆ. ಕಾಲ ಹೋದಂತೆ ಅವಳು ಅದನ್ನ ಮರಿತಾಳೆ ಅಂತ ನಾವು ಸುಮ್ಮನೆ ಇದ್ವಿ. ಆದರೆ ನೀನು ಪದೇ ಪದೇ ಅವಳ ಭಾವನೆಗಳನ್ನ ಕೆರಳಿಸಿ ಸತ್ತೋಗಿರೋ ವಿಜಯ್ ಬದುಕಿದ್ದಾನೆ ಅಂತ ಅವಳ ತಲೆ ಕೆಡಿಸ್ತಾ ಇದೀಯಾ? ಅವನ್ನ ಹುಡುಕೋಣ ಅಂತ ಅಮೃತನ ದಾರಿ ತಪ್ಪಿಸಿ ಅವಳನ್ನ ಅಪಾಯಕ್ಕೆ ದೂಳ್ತಾ ಇದೀಯಾ? ಇಲ್ಲ, ಅವರು ವಿಜಯ್ ದೇಸ್ ಅವ್ರು ಬದುಕಿದ್ದಾರೆ ಅಂತ ನಂಬಿದ್ದಾರೆ. ಅದಕ್ಕೆ ತಕ್ಕಂತೆ ನಮಗೆ ಸಾಕಷ್ಟು ಸುಳಿವುಗಳು ಸಿಕ್ಕಿದೆ. ಯಾವ ಸುಳಿವು ಸಿಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವಿಜಯ್ ಬಾಬಾ ಬದುಕಿಲ್ಲ, ಅವ್ರು ಕೊಲೆ ಆಗಿದ್ದಾರೆ. ಏನ್ ಹೇಳ್ತಾ ಇದೀಯ ವರ್ಷ? ವಿಜಯ್ ಕೊಲೆ ಆದ್ನ? ಅಲ್ಲ ಅಲ್ಲ, ಅದು ಬಾಯ್ ತಪ್ಪ ಹಾಗಂದ್ಬಿಟ್ಟೆ ಅತ್ತೆ. ನಿಮ್ಮಮ್ಮನ ಬುದ್ಧಿ ನಿನಗೆಲ್ಲ ಹೋಗುತ್ತೆ? ಅದಕ್ಕೆ ಹೇಳಿದೆ, ಪದೇ ಪದೇ ಮಧ್ಯದಲ್ಲಿ ಬಾಯ್ ಹಾಕ್ಬೇಡ ಅಂತ. ಸಾರಿ ಅತ್ತೆ. ನೋಡು ಅಜಯ್, ನಾವು ಮನೆಯವರು, ಅಮೃತ ಏನು ಅಂತ ನಿನಗಿಂತ ನಮಗೆ ಚೆನ್ನಾಗಿ ಗೊತ್ತು. ವಿಜಯ್ ಬದುಕಿದ್ದಾನೆ ಅಂತ ಅನ್ಸಿದ್ರೆ ಮುಂದೆ ನಿಂತು ಅವನನ್ನ ನಾವೇ ಹುಡುಕಿಸ್ತಾ ಇದ್ವಿ. ನೀನೇನು ಹುಡುಕ್ಸೋದು? ಯಾರೋ ದಿಕ್ಕು ದೆಸೆ ಇಲ್ದಿರೋನು ಫೋನ್ ಮಾಡಿದ ಅಂತ ಲಕ್ಷ ಕಟ್ಲೆ ಹಣ ಕೊಡ್ಸಕ್ಕೆ ನೀನ್ ಯಾಕೆ ಹೊರಟೆ? ಅದಕ್ಕೂ ಮುಂಚೆ ದೊಡ್ಡವ್ರು ನಮಗೆ ಒಂದು ಮಾತು ಹೇಳಬೇಕು ಅಂತ ನಿನಗೆ ಅನಿಸ್ಲಿಲ್ವಾ? ನಿನಗೆ ಯಾರಪ್ಪ ಈ ಅಧಿಕಾರ ಕೊಟ್ಟಿದ್ದು? ಇನ್ನೊಂದು ವಾರದಲ್ಲಿ ನೀವು ಮದ್ವೆ ಆಗ್ತಿದ್ದೀರ. ಆಮೇಲೆ ಅಮೃತ ಒಬ್ಳೆ ಹೀಗೆ ಉಚ್ಚಿ ತರ ವಿಜಯ್ ವಿಜಯ್ ಅಂತ ಬೀದಿ ಬೀದಿ ಅಲ್ಕೊಂಡಿರ್ಬೇಕಾ? ನಿಮ್ ತರನೇ ಅವಳಿಗೂ ಒಂದು ಸೆಕ್ಯೂರ್ಡ್ ಲೈಫ್ ಸಿಗೋದು ಬೇಡ್ವಾ? ಹೌದು, ವರ್ಷ ಹೇಳೋದು ಸರಿ, ಅಮೃತನಿಗೊಂದು ಹೊಸ ಬದುಕು ಸಿಗ್ಬೇಕು. ನಾನು ಅದಕ್ಕೆ ತಾನೇ ನಿಮ್ಮ ಪ್ರಯತ್ನ ಮಾಡ್ತಿರೋದು. ಇಲ್ಲ, ನಿನ್ ಪ್ರಯತ್ನ ಅವಳ ದಾರಿ ತಪ್ಪಿಸ್ತಾ ಇದೆ. ಈಗ ನಾನು ಹೇಳ್ತಾ ಇದ್ದೀನಿ, ಈ ಹುಡುಕಾಟ ಇಲ್ಲಿಗೆ ಇವತ್ತಿಗೆ ನಿಲ್ಲಬೇಕು. ನಾವು ಅಮೃತನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ. ಆಫೀಸಲ್ಲಿ ನೀನೊಬ್ಬ ಎಂಪ್ಲಾಯಿ, ಅವಳು ಎಂ ಡಿ, ಅಷ್ಟಕ್ಕೆ ನಿಮ್ಮ ಸಂಬಂಧ ಇರಬೇಕು. ಅಮ್ಮ, ನಿಮ್ಮ ಮಾತಿಗೆ ನಾನು ಗೌರವ ಕೊಡ್ತೀನಿ. ನೀವೆಲ್ಲ ಅಮೃತ ಅವ್ರನ್ನ ನನ್ನ ದಾರಿ ತಪ್ಪಿಸ್ತಾ ಇದ್ದೀನಿ ಅಂತ ನೀವು ಭಾವಿಸಿದ ಮೇಲೆ ಮತ್ತೆ ನಾನು ಅವ್ರ ಜೀವನದಲ್ಲಿ ತಲೆ ಹಾಕೋದ್ರಲ್ಲಿ ಯಾವ ಅರ್ಥನೂ ಇರಲ್ಲ.